ಹಾವೇರಿ ಜಿಲ್ಲೆಯಲ್ಲಿ ಕೆಲಸ ಕಾರ್ಯವನ್ನು ಬಿಟ್ಟು ನಿತ್ಯ ಜೀವಜಲಕ್ಕಾಗಿ ಕೊಳಾಯಿ ಕಾಯುವ ಕಾಯಕದಲ್ಲಿ ನಿರತವಾಗಿರುವ ದೃಶ್ಯ ಕಂಡುಬರುವುದು ಸಾಮಾನ್ಯ ಸಂಗತಿ ಆದರೆ ಇಂತ ಗಂಭೀರವಾದ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುವ ಮಹತ್ವದ ಕೆಲಸಕ್ಕೆ ಮಹಿಳೆಯರು ತಮ್ಮ ಅಳಿದು ಸೇವೆಯನ್ನು ನೀಡುತ್ತಿದ್ದಾರೆ ಸರ್ಕಾರದ ಅನುದಾನಕ್ಕೆ ಕಾಯದೆ ಗ್ರಾಮದ ಕೆರೆಯನ್ನು ಅಭಿವೃದ್ಧಿಪಡಿಸುವ ಮೂಲಕ ಮಾದರಿ ಹೆಜ್ಜೆ ಇಟ್ಟಿದ್ದಾರೆ ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ ಹಾವೇರಿ ಜಿಲ್ಲೆಯಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಯಾಕೋ ಮೇಘರಾಜ ಜನ ಹಾಗೂ ದನಕರುಗಳ ಸಪ್ಪೆ ಮೋರೆ ನೋಡಿದ ನಂತರ ಕೂಡ ಮುನಿಸನ್ನ ತೊರೆಯೋ ಮನಸ್ಸನ್ನ ಇನ್ನೂ ಮಾಡಿಲ್ಲ. ಈ ನಡುವೆ ಅಂತರಗಂಗೆ ಪಾತಾಳ ಸೇರ್ಕೊಂಡ್ಬಿಟ್ಟಿದ್ದಾಳೆ. ಹಳ್ಳ ಕೊಳ್ಳಗಳೆಲ್ಲ ಬತ್ತಿ ನೀರಿಗಾಗಿ ಬಿರುಕು ಬಿಡುವ ಮೂಲಕ ಬಾಯಿ ತೆರೆದಿವೆ. ಬೇಸಿಗೆಯಲ್ಲಿ ಜನ ಮತ್ತು ದನಕರುಗಳಿಗೆ ನೀರಿಲ್ಲದೆ ಬಸವಳಿದ್ದನ್ನ ಕಣ್ಣಾರೆ ಕಂಡು ತಾವು ಕಷ್ಟಪಟ್ಟು ಅನುಭವ ಹೊಂದಿದ್ದ ಹಾವೇರಿ ಜಿಲ್ಲೆಯ ಮಹಿಳೆಯರು ಭವಿಷ್ಯದಲ್ಲಿ ನೀರಿನ ಕೊರತೆ ಎದುರಾಗದಂತೆ ತಡೆಯುವ ನಿಟ್ಟಿನಲ್ಲಿ ಮಹತ್ವದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹೌದು, ಈ ಮಹಿಳೆಯರು ಸಕಾರಾತ್ಮಕ ನಡೆಯ ಮೂಲಕ ಕೆರೆಯೊಂದನ್ನು ಅಭಿವೃದ್ಧಿಪಡಿಸಿದ್ದಾರೆ. ಮಳೆಗಾಲದಲ್ಲಾದರೂ ಕೆರೆಯಲ್ಲಿ ನೀರು ಸಂಗ್ರಹವಾಗಿ ಅಂತರ್ಜಲ ಹೆಚ್ಚಾಗಲಿ, ನೀರಿನ ಭವಣಿ ದೂರವಾಗಲಿ ಅಂತ ಸ್ತ್ರೀಶಕ್ತಿ ಸಂಘಟನೆಯ ಮಹಿಳೆಯರು ಕೆರೆಯಲ್ಲಿದ್ದ ಹೂಳನ್ನ ಎತ್ತಿ ಕೆರೆಯಲ್ಲಿ ನೀರು ಸಂಗ್ರಹವಾಗಿ ಅಂತರ್ಜಲ ಹೆಚ್ಚಾಗಲಿ ನೀರಿನ ಭವಣಿ ದೂರವಾಗಲಿ ಅಂತ ಸ್ತ್ರೀಶಕ್ತಿ ಸಂಘಟನೆಯ ಮಹಿಳೆಯರು ಕೆರೆಯಲ್ಲಿದ್ದ ಹೂಳನ್ನ ಎತ್ತಿ ಕೆರೆಗೆ ಪುನರುಜ್ಜೀವನ ನೀಡಿದ್ದಾರೆ. ಮನೆಗೊಂದು ಮರ ಊರಿಗೊಂದು ಕೆರೆ ಇದ್ರೆ ಮಳೆ ಮತ್ತು ನೀರಿಗೆ ಯಾವುದೇ ಕೊರತೆ ಎದುರಾಗುವುದಿಲ್ಲ ಅನ್ನೋದು ಜನಪದರ ವಿವೇಕ. ಆದರೆ ಇತ್ತೀಚೆಗೆ ಇಂಥ ಅನುಭವದ ಕೊರತೆ ಇಡೀ ದೇಶವನ್ನೇ ಬಾಧಿಸ್ತಾ ಇದೆ. ಆದರೆ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ಹಳೆಹುಲಿ ಗ್ರಾಮದ ಮಹಿಳೆಯರು ಸರ್ಕಾರ, ಸರ್ಕಾರಿ ಇಲಾಖೆ, ಜನಪ್ರತಿನಿಧಿಗಳ ಬಳಿ ಅಲೆಯೋದ್ರ ಬದಲು ಗ್ರಾಮದ ಪಕ್ಕದಲ್ಲಿ ಇರುವ ಕೆರೆಯ ಹೂಳು ತೆಗೆಸಿ ಪಾಳು ಬಿದ್ದ ಕೆರೆಗೆ ಹೊಸ ರೂಪ ನೀಡಿದ್ದಾರೆ. ನಾವು ಪ್ರತಿ ಕೆಲಸ ಚಲವಾಗಿನಿಂದ ಮುಗಿ ಮಟನು ಹಗಲಿ ರಾತ್ರಿ ಇಲ್ಲೇ ಇದ್ದು ನಮ್ಮ ಎಲ್ಲ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ 24 ತಾಸು ಇಲ್ಲೇ ಕೆಲಸ ಮಾಡಿ ಒಳ್ಳೇದಾಗಲಿ ಅಂತ ನಾವು 24 ತಾಸು ಇಲ್ಲೇ ಕೆಲಸ ಮಾಡಿದ್ವಿ. ಭಾಳ ಅನುಕೂಲ ಆಗೈತೆ ರೀ, ಭಾಳ ಅನುಕೂಲ ಆಗೈತಿ. ಈಗ ಮಳೆ ಆಯಿತು, ಒಂದು ಸ್ವಲ್ಪ ನೀರು ಬಂತು, ಬಾಗಿನ ಬಿಡಕ್ಕಂತೇಳಿ ಸುತ್ತಮುತ್ತ ಬೋರ್ವೆಲ್ನಿಂದ ನೀರು ಬಿಟ್ಟು ಬಾಗಿನ ಪಲ್ಲೆ ಮಾಡಿದ್ವಿ. ಗ್ರಾಮದಲ್ಲಿ ಇರುವ ಧರ್ಮಸ್ಥಳ ಸ್ತ್ರೀಶಕ್ತಿ ಸಂಘದ 28 ಸದಸ್ಯರು ಒಂದಾಗಿ ಕೆರೆ ಪುನರುಜ್ಜೀವನದ ಮಹತ್ ಕಾರ್ಯವನ್ನ ಯಶಸ್ವಿಗೊಳಿಸಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಿಂದ ಗ್ರಾಮಕ್ಕೆ 5 ಲಕ್ಷ ರೂಪಾಯಿ ಅನುದಾನವನ್ನ ಪಡೆದುಕೊಂಡು ಈ ಸಾಧನೆಯನ್ನ ಸಾಕಾರಗೊಳಿಸಿದ್ದಾರೆ. ಗ್ರಾಮದಲ್ಲಿ ಕೆರೆ ಅಭಿವೃದ್ಧಿ ಸಂಘವನ್ನ ಕೂಡ ಸ್ಥಾಪಿಸುವ ಮೂಲಕ ಮತ್ತೊಂದು ದಾಖಲೆಯನ್ನ ಕೂಡ ನಿರ್ಮಿಸಿದ್ದಾರೆ. ಸ್ತ್ರೀಶಕ್ತಿ ಸಂಘದ ಈ ಕೆಲಸದಿಂದಾಗಿ ಗ್ರಾಮದಲ್ಲಿ ಮಳೆ ನೀರು ನಿಲ್ಲೋದಕ್ಕೆ ಕೂಡ ಅವಕಾಶವಿಲ್ಲದ ತಟ್ಟೆಯಂತಾಗಿದ್ದ ಕೆರೆ ಈಗ ನೀರು ತುಂಬಿಸಿಕೊಳ್ಳೋಕೆ ಮಳೆಗಾಗಿ ಹಾತೊರೆಯುವಂತೆ ಮಾಡಿದ್ರು. ಇನ್ನು ಮಳೆ ಬಂದ ತಕ್ಷಣ ಈ ಕೆರೆ ಮೈ ತುಂಬಿಕೊಂಡು ಜನ ದನಕರುಗಳಿಗೆ ನೀರಿನ ಸೆಲೆಯಾಗುವುದರ ಜೊತೆಗೆ ಅಂತರ್ಜಲವನ್ನ ತುಂಬಿಸುವ ಮೂಲಕ ಭವಿಷ್ಯದಲ್ಲಿ ಕೂಡ ಎದುರಾಗಬಹುದಾದ ನೀರಿನ ಕೊರತೆಯನ್ನ ನೀಗಿಸಲು ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ. ಇನ್ನು ತಮ್ಮ ಕೆಲಸದಿಂದ ಖುಷಿಯಾಗಿರುವ ಅವರು ನೀರಿನ ಸಮಸ್ಯೆ ದೂರವಾಗಿದೆ, ಅಂತರ್ಜಲದ ಮಟ್ಟ ಹೆಚ್ಚಾಗಿದೆ ಅಂತ ಹೇಳ್ತಾರೆ. ನಮ್ಮ ಊರಾಗ ನೀರಿನ ಅಭಾವ ಬಹಳ ಆಗಿತ್ತು. ಇದ್ ಮೊದ್ಲೆ ಕಾಳ ಒಂದು ಕೆರೆ ಇದ್ದಂಗಿತ್ತು, ಮಳಿ ಆದ್ರೆ ನೀರು ಹರ್ಕೊಂಡ್ ಬರ್ತಾ ಇತ್ತು. ಅದ್ ಇಲ್ದೆ ಮಳಿ ಆಗದೆ ಇದ್ರಂಗ ಬರಗಾಲ ಆದಂಗಾಗಿ ಕುರಿ ಮರಿ ಎಲ್ಲಾ ದನ ಕರ ಕುಡಿಯೋದಕ್ಕೆ ನೀರೇ ಇರ್ತಿರ್ಲಿಲ್ಲ. ಎಲ್ಲರ ಒಂದು ಹೊಲದಾಗ ಗದ್ದೆಗ ಗುಂಡಿ ಮಾಡಿ ಅದ್ರಾಗ ನೀರು ಕೊಡಿಸ್ಕೊಂಡ್ ಬರ್ತಿದ್ರು ಯಾರು ರೈತರು ಬಿಟ್ರೆ. ಇಲ್ಲ ಅಂತಂದ್ರ ಹಂಗ ಇದು ಆಗ್ತಾ ಇತ್ತು. ಈಗ ಧರ್ಮಸ್ಥಳ ಸಂಘದಿಂದ ನಮಗ್ ಬಹಳ ಅನುಕೂಲ ಆಗೈತಿ. ಒಗ್ಯಾಕ ತೆಗ್ಯಾಕ ನೀರು ಯಾಕರ ಅಭಾವ ಆದ್ರ ಇಲ್ಲಿ ತಗೊಂಡ್ ಹೋಗಿ ನಮ್ಗೆ ಉಪಯೋಗ ಮಾಡಂಗ ಅನುಕೂಲ ಆತು. ಹಳ್ಳಿ ಹಳ್ಳಿಗಳಲ್ಲಿ ಹನಿ ನೀರಿಗೂ ಪರದಾಡುವ ಸ್ಥಿತಿ ನಿರ್ಮಾಣವಾಗ್ತಿರುವ ಶೋಚನೀಯ ಪರಿಸ್ಥಿತಿಯ ನಡುವೆ ಗ್ರಾಮದ ಗಂಭೀರವಾದ ಸಮಸ್ಯೆಯನ್ನ ತಾವೇ ಪರಿಹಾರವನ್ನ ಕೂಡ ಕಂಡುಕೊಂಡಿದ್ದಾರೆ.
ತಾವಾಯ್ತು ತಮ್ಮ ಮನೆ ಕುಟುಂಬ ಆಸ್ತಿಪಾಸ್ತಿ ಆಯ್ತು ಅಂತ ಸುಮ್ಮನಿರುವವರ ನಡುವೆ ಸದ್ದಿಲ್ಲದೆ ಮಹಿಳೆಯರು ಗ್ರಾಮದ ಕೆರೆ ಅಭಿವೃದ್ಧಿಪಡಿಸಿರೋದು ಸ್ವಾಗತಾರ್ಹ ಕೆಲಸವಾಗಿದೆ. ಇದೇ ರೀತಿ ಎಲ್ಲಾ ಗ್ರಾಮಗಳಲ್ಲೂ ತಮ್ಮ ಕೆರೆ ಅಭಿವೃದ್ಧಿಪಡಿಸಿದ್ರೆ ನೀರಿನ ಕೊರತೆಯಂತ ಸಮಸ್ಯೆಗೆ ಅನಾಯಾಸವಾಗಿ ಪರಿಹಾರ ಸಿಕ್ಕಂತಾಗುತ್ತೆ. ಛಾಯಾಗ್ರಾಹಕ ಲಿಂಗರಾಜ್ ಜೊತೆ ಅಣ್ಣಪ್ಪ ಬಾರ್ಕಿ, ಸುದ್ದಿ ಟಿವಿ, ಹಾವೇರಿ.